ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ನಿಜಕ್ಕೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರು ಇವತ್ತು ಬದುಕಿರಬೇಕಾಗಿತ್ತು. ದುರಾದೃಷ್ಟವಶಾತ್ ಭಾಳ ಬೇಗ ಅವರು ನಿಧನರಾದರು. ಅದು ಒಂದು ರೀತಿಯಲ್ಲಿ ನಮ್ಮೆಲ್ಲರ ದುರಾದೃಷ್ಟ. ಅವರ ನೆನಪಿಗಾಗಿ ನಮ್ಮ ಬಾಲು, ನಾನು ನಿನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಬರಬೇಕು ಅಂದಾಗ ಬೇಗ ಬರಬೇಕು ಅಂತಲೇ ಇದ್ದೆ. ಆದರೆ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ತಡ ಆಯಿತು. ದಯವಿಟ್ಟು ಕ್ಷಮಿಸಬೇಕು. ಅದಕ್ಕೆ ಆಲಂಗೂರು ಶ್ರೀನಿವಾಸ ಅವರ ನಮ್ಮ ಒಡನಾಟ ಪ್ರಾರಂಭ ಆಗಿದ್ದು 92ರಲ್ಲಿ. ಅದಕ್ಕೂ ಮೊದಲು ನಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರಾಗಿದ್ದರು. ಆಲಂಗೂರು ಶ್ರೀನಿವಾಸ ಅವರು 91ಕ್ಕೂ ಮೊದಲು 89ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಮಾಡಿದರು. ತದನಂತರ 92ರಲ್ಲಿ ಜನತಾ ಪಕ್ಷಕ್ಕೆ, ಜನತಾ ಪಾರ್ಟಿಗೆ, ಜನತಾದಳಕ್ಕೆ ಆಗಮಿಸಿದ್ರು. ಅದಕ್ಕೂ ಮೊದಲು ಅವರು ಕಾಂಗ್ರೆಸ್ನಲ್ಲಿದ್ದಾಗ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್, ನಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರು, ಯಾವಾಗಲೂ ಜ್ಞಾಪಿಸ್ಕೋತಾ ಇದ್ರು. ಮೀ ಅಪ್ಪ ಐ ಬಿ ರೂಮ್ ನಂಬರ್ 1ಲೋ ಉಂಟಾ ಉಂಡೆ, ಮೇಮಂತ ರೂಮ್ ನಂಬರ್ 1ಲೋ ಉಂಟಾ ಉಂಟು ಮೇ. ಆ ಕಾಲಾನಿಕಿ ಜಫರಾನಿ ಇದು ಡಬ್ಬಾ ಅಂತೇ ಏಮದೆ ತಂಬಾಕು ಪಗಾ ಕೇಸೆ ಒಳ್ಳು ಮೀ ಅಪ್ಪಡು ಕೂಡ ಉಣ್ಣಿಂದೆ. ಮಾಕಿ ಪಗಾ ಕಾವಲ್ಸಿ ಉಂಟೇ ಮೀ ಅಪ್ಪನ ದಗ್ಗರ ಸಿಪ್ಪಂಪಿಸ್ತಾ ಉಂಟು ಮೀನಿ. 92ರಲ್ಲಿ ನನಗೆ ಹೇಳಿದ್ದು ಇವತ್ತು ಕೂಡ ಜ್ಞಾಪಕ ಇದೆ. ಆಲಂಗೂರು ಶ್ರೀನಿವಾಸ ಅವ್ರದ್ದು ಒಂದು ವ್ಯಕ್ತಿತ್ವ ಹೆಂಗೆ ಅಂತಂದರೆ, ಒಂದು ಬಾರಿ ಯಾರನ್ನಾದರೂ ನಂಬಿದ್ರೆ ಪೂರ್ಣವಾಗಿ ನಂಬತಕ್ಕಂಥ ಒಬ್ಬ ಮೇರು ವ್ಯಕ್ತಿ ಆತ. ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತಾಗ ಶೇಷನ್ರವರ ಗಲಾಟೆ ಇತ್ತು. ಯಾರೂ ಕೂಡ ನಾವು ಕಾರುಗಳು ತಗೊಂಡು ಹೋಗೋ ಪರಿಸ್ಥಿತಿ ಇರಲಿಲ್ಲ. ಯಾವ ರೀತಿ ಇತ್ತು ಚುನಾವಣೆ ಅಂತಂದರೆ, ಎಂ ವಿ ವೆಂಕಟಪ್ಪನವ್ರಿಗೂ ಮತ್ತು ಅವರ ಮಧ್ಯೆ ಒಳ್ಳೆ ಯುದ್ಧ ನಡೆದ ರೀತಿ ನಡೆಯಿತು. ನಮ್ಮ ಏರಿಯಾನಲ್ಲಿ ಬರೀ 2-ವೀಲರ್ಗಳಲ್ಲೇ ನಮ್ಮ ಚಿಕ್ಕಪ್ಪ ಅವರು ಸುಬ್ಬೇಗೌಡರು ಅಂತ, ಅವರು ನಾನು ಮುನ್ಸಾಮ್ಗೌಡರು ಚುನಾವಣೆ ಮಾಡಿದಂಥ ಒಂದು ಸಂದರ್ಭ. ನಾಳೆ ಮತದಾನ ಇದೆ. ಇವತ್ತು ಸುನಪಕುಂಟೆ ಅಂತ ಒಂದು ಗ್ರಾಮ, ನಮ್ಮ ಜಡ್ಪಿ ಅವರಿಗೆ ಗೊತ್ತಿದೆ, ಅಲ್ಲಿ ನಮಗೆ ಏಜೆಂಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಮುನ್ಸಾಮ್ಗೌಡ್ರಿಗೆ ಈ ಥರ ಏಜೆಂಟ್ ಇಲ್ಲದೆ ಆಗಿಬಿಟ್ಟಿದೆ, ಅಲ್ಲಿ ನಾವೇನಾದರೂ ಮಾಡಿ ಅಲ್ಲಿ ಏಜೆಂಟ್ ಇಡಬೇಕು, ಇಲ್ಲಾಂದರೆ 600 ಓಟು ಒಂದೇ ಕಡೆ ಆಗೋಗ್ತದೆ ಅಂತೇಳಿ ಹೇಳಿದಾಗ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲಪ್ಪ, ನೀವು ಇಷ್ಟ ಏನಾದರೂ ಮಾಡಿಕೊಳ್ಳಿ. ನಾನು ಸುಬ್ಬೇಗೌಡರು ಬೈಪನಹಳ್ಳಿಯಲ್ಲಿ ಚೆಂಗಲರಾಯಪ್ಪ ಅಂತ ಒಬ್ಬ ಇವನ್ನ ಆ ಊರಿಗೆ ಹತ್ತಿರದ ನಿಕಟ ಸಂಪರ್ಕ ಇರೋನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಕರ್ಕೊಂಡು ಹೋಗೋವಂಥ ಸಂದರ್ಭದಲ್ಲಿ ರಾತ್ರಿ 1 ಗಂಟೆ ಹೇಳಿ, ಆ ಮುಗಿಲ್ ರೆಡ್ಡಿ ಅಂತ ಅವರು ಕೂಡ ಇಲ್ಲ, ಅವ್ರ ಮನೆಯಲ್ಲಿ ಮಲ್ಕೊಂಡ್ರು, ಸುಸ್ತಾಗ್ಬಿಟ್ಟಿದ್ರು. ನಾನು ನಮ್ಮ ಸುಬ್ಬೇಗೌಡರು ಆ ಕಾರ್ ತೊಗೊಂಡೋಗಿ ಅಲ್ಲಿ ಬೆಳಗ್ಗೆ ಏಜೆಂಟ್ ಇಟ್ಟು ಬಂದ್ವಿ. ಇನ್ನೂ ರೋಡ್ ಬಂತು, ಸಾಯೋವರೆಗೂ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ವಿ. ಇದು ಅವರ ವ್ಯಕ್ತಿತ್ವ. ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಇವರು ಇಲ್ಲದೆ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲ ಒಂದು ರೀತಿ ಅನಾಥರಾಗಿದ್ದೀವಿ, ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ, 2004ರಲ್ಲಿ ನಾನು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶನ ಆಗಬೇಕು ಅಂತಿದ್ದೆ. ಅದಕ್ಕೂ ಮೊದಲೇ ಆದರೆ ಅವರ ತೀರ್ಕೊಂಡ ನಂತರ ಇದುವರೆಗೂ ಕೂಡ ಯಾರಿಗೂ ಬಿ ಇ ಕಾಲೇಜ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ
ಒಂದು ಕೋರಿಕೆ ನಮ್ಮ ಶಾಸಕರಲ್ಲಿ, ಈಗಿರ್ತಕ್ಕಂಥ ನಮ್ಮ ಶಾಸಕರಲ್ಲಿ ನನ್ನ ಒಂದೇ ಒಂದು ಮನವಿ ಏನು ಅಂತಂದರೆ, ಅವರದ ಜೀವನದ ಆಸೆ ಆಗಿದ್ದಂಥ ಬಿ ಇ ಕಾಲೇಜ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಂಥ ಆ ಮಹಾನುಭಾವನಿಗೆ ಶಾಸಕರು ಏನಾದರೂ ಮಾಡಿ ಅಲ್ಲಿ ಬಿ ಇ ಕಾಲೇಜನ್ನು ತರಿಸಿ ಅವರ ಆಸೆನ ತೀರಿಸಬೇಕು ಅಂತೇಳಿ ಈ ಮೂಲಕ ನಾನು ಶಾಸಕರನ್ನ ಮನವಿ ಕೂಡ ಮಾಡಿಕೊಳ್ತಾ ಇದ್ದೀನಿ. ಇನ್ನೂ ಅನೇಕ ವಿಚಾರಗಳಿದೆ ಹೇಳಬೇಕು ಅಂತಂದರೆ, ನಾವು ಎಲೆಕ್ಷನ್ನು ಮೊನ್ನೆ ಬಾರಿ ಎಮ್ ಎಲ್ ಎ ಆದ ತಕ್ಷಣ, ಒಂದು ಸಾರಿ ಎಮ್ ಎಲ್ ಎ ಆದ ತಕ್ಷಣ ಬೇಕಾದಷ್ಟು ಮಾಡ್ಕೊತಾರೆ, ತನ್ನ ಮಕ್ಕಳಿಗೆ ತನ್ನ ಮೊಮ್ಮಕ್ಕಳಿಗೆ ಯಾರಿಗೂ ಬೇಕಾದಷ್ಟು ದುಡ್ಡು ಮಾಡ್ಕೋತಾರೆ. ಆದರೆ ಮೊದಲನೇ ಸಾರಿ ಇವರು ಮಿನಿಸ್ಟರ್ ಆದರು, ಮಿನಿಸ್ಟರ್ ಆದಮೇಲೆ ಎರಡನೇ ಸಾರಿ ದುರಾದೃಷ್ಟವಶಾತ್ ಸೋತರು. ಸೋತ ಮೇಲೆ ಮಾಜಿ ಎಮ್ ಎಲ್ ಎ ಆಗಿದ್ದಾಗ ಕಾರಲ್ಲಿ ಬರೋರು, ಕಾರ್ನಲ್ಲಿ ಯಾವ ರೀತಿ ಬರೋದು ಅಂದರೆ ಕಾರಲ್ಲಿ ಹಿಂದ್ಗಡೆ ಇದಕ್ಕೆ ಹಗ್ಗ ಕಟ್ಟಿರ್ತಾ ಇದ್ದ. ಒಂದು ಸಾರಿ ಎಮ್ ಎಲ್ ಎ ಆದ್ರೇ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ, ಎಮ್ ಎಲ್ ಎ ಆದಾಗ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಇದ್ದಾರೆ, ಕಣ್ಮುಂದೆ ನೋಡ್ತಾ ಇದ್ದೀವಿ. ಆದರೆ ಒಂದು ಸಾರಿ ಗೆದ್ದ ಮೇಲೂ ಕೂಡ ಮಾಜಿ ಶಾಸಕರಾದಮೇಲೆ ಕೋಲಾರ್ಗೆ ಆ ಕಾರ್ನಲ್ಲಿ ಹಗ್ಗ ಕಟ್ಕೊಂಡು ಹಿಂದ್ಗಡೆ ಡೋರ್ಗೆ ಬೀಳ್ದಂಗೆ ಇರಲಿ ಅಂತ ಅವ್ನು ಸೀನಾ ಅಂತಿದ್ದ ಡ್ರೈವರ್, ಅವನು ಅಣ್ಣ ಈ ಪಕ್ಕ ಎಕ್ಕದ್ದು ಆ ಪಕ್ಕ ಎಕ್ಕು ಯಾಳ್ರ ಸೀನಾ ಅಣ್ಣ ಅದು ಬೀಡ್ಸಿಂದಿದೆ ನಂಗೆ ಕಾರ್ ಕಟ್ಟೆ ಹೆಣ್ಣಮ್ಮು. ಅಲ್ಲಿಗೆ ಕೋಲಾರಕ್ಕೆ ಬರೋದು, ನಂದೊಂದು 800 ಕಾರ್ ಇತ್ತು, ಆ ಕಾರ್ನಲ್ಲಿ ಜಿಲ್ಲೆ ಎಲ್ಲ ಸುತ್ತಾ ಇದ್ವಿ, ನಾನು ಡ್ರೈವಿಂಗು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರ್ತಾ ಇದ್ವಿ. ಇಂಥ ಒಂದು ವ್ಯಕ್ತಿನ ಎರಡನೇ ಬಾರಿ ಮೂರನೇ ಬಾರಿ ನಿಂತಾಗ ಗೆದ್ದಾಗ ಈ ಮಂತ್ರಿಗಳಾದಾಗ, ಒಬ್ಬ ಮಂತ್ರಿ ಆದರೆ ಕೋಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ, ಬಟ್ ಅವ್ರ ಜೀವನದಲ್ಲಿ ಯಾವತ್ತೂ ಆಸ್ತಿ ಸಂಪತ್ತಿಗೆ ಸ್ಥಾನ ಕೊಡಲಿಲ್ಲ, ಪ್ರೀತಿ ವಿಶ್ವಾಸಕ್ಕೆ ಬಹಳ ಸ್ಥಾನ ಕೊಟ್ಟಿದ್ರು. ಒಂದು ಬಾರಿ ನನಗೂ ಅವ್ರಿಗೂ ಸಣ್ಣ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು, ಸ್ವಲ್ಪ ಸುಮ್ಮನೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು, ನಾನು ಹೋಗಲಿಲ್ಲ, ಭಾಳಷ್ಟು ದಿವಸ ಜೋಡಿಗೆ ನಾನು ಬರಲಿಲ್ಲ. ಬರದೇ ಇರೋವಾಗ ನಮ್ಮ ಸ್ವಾಮೇಗೌಡರು ಮತ್ತು ರಘುಪತ್ ರೆಡ್ಡಿ ಅವರು, ಅಣ್ಣ ನೀನು ಏನಣ್ಣ ನೀನು ನೀನೊಂದು ಸಾರಿ ಹೋಗು ಸಾಕು ಯಪ್ಪನು ಸರಿ ಹೋಗ್ತಾನೆ. ನಾನು ಹೋದೆ, ಒಬ್ಬನೇ ಹೋದೆ, ಒಬ್ಬನೇ ಹೋಗಿ ಇದ್ದರು ಹೋದ ತಕ್ಷಣ ಓಹೋ ಏನು ಪಾ ವಚ್ಚೆ ಹೇಳೋರು ಯಾರ ಅಂತ ಕೂಡಿಸ್ಕೊಂಡು ಊಟ ಮಾಡೋವರೆಗೂ ಬಿಡಲಿಲ್ಲ. ಆಮೇಲೆ ಹೇಳಿದ್ರು ಬೇರೆ ಏನು ಕಾರಣ ಇಲ್ಲ, ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಅದರಿಂದ ನಾನು ಇದು ಹೊರತುನು ಬೇರೆ ಯಾವುದೂ ಇಲ್ಲಪ್ಪ ಅಂತೇಳಿ ಆ ಹೇಳಿದಂಥ ಅವರು. ಅವರ ಧರ್ಮಪತ್ನಿ ಬಗ್ಗೆ ಹೇಳಬೇಕು ಅಂತಂದರೆ ನಿಜಕ್ಕೂ ಕೂಡ ಆ ಮನೆಯಲ್ಲಿ ಊಟ ಮಾಡಿದವರೇ ಇಲ್ಲ. ಒಂದು ಏನು ಅಂತಂದರೆ ಯಾರನ್ನ ಬರಲಿ ಆ ಎಂಬ ಧರ್ಮದೇವತೆ, ಅಂಥ ಒಂದು ಧರ್ಮದೇವತೆ ಅಂಥ ನಮ್ಮ ಆಲಂಗೂರು ಶ್ರೀನಿವಾಸ ಅವರ ಧರ್ಮಪತ್ನಿ. ಒಂದು ಒಳ್ಳೆ ಮನೆತನ, ಒಂದು ಒಳ್ಳೆ ಜನಾನುರಾಗಿ, ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥವನು. ಯಾವತ್ತೂ ಕೂಡ ಒಂದು ಅಹಂ ನಾನು ಮಿನಿಸ್ಟ್ರು ನಾನು ಇನ್ನೊಂದು ಅಂತ ಯಾವತ್ತೂ ತೋರಿಸ್ಕೊಂಡವರಲ್ಲ. ಸಾಮಾನ್ಯ ಜನರಲ್ಲಿ ಬೆರೀತಾ ಇದ್ರು. ಎಲ್ಲಿ ಇವತ್ತು ಕೂಡ ಕೊಡಗಿನಲ್ಲಿ ಹೋದರೆ ಉಸ್ತುವಾರಿ ಸಚಿವರನ್ನ ಅವ್ರನ್ನ ನೆನೆಸ್ಕೋತಾರೆ. ಇಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಜೊತೆ ಇಲ್ಲ, ಭಾಳ ನೋವಾಗ್ತದೆ. ಈಗಿನ ಈಗಿನ ರಾಜಕೀಯ ಪರಿಸ್ಥಿತಿ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ. ರಾಜಕೀಯನೇ ಬಿಡೋ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಅಂತ ಧೀಮಂತ ವ್ಯಕ್ತಿಗಳ ಹಿಂದೆ ಅವರ ಜೊತೆ ರಾಜಕೀಯ ಮಾಡಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.